ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ, ಇವತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತಾನು ಕೂಡ ಹೇಳ್ಕೋಬಹುದು. ಪಿಡಿಒಗೆ ಮತ್ತೆ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ, ಎನಿ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಜನರಲ್ ಕನ್ನಡದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ನಾನು 10ನೇ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಈ ಸೀರೀಸ್ ಅಲ್ಲಿ ನಾವೇನು ಸಪರೇಟ್ ಪ್ಲೇಲಿಸ್ಟ್ ಮಾಡಿದ್ವೋ ಪೇಪರ್ ಟೂಗೆ ಫಾರ್ ಪಿಡಿಒ ವಿ ಎಒ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಎನಿ ಎಕ್ಸಾಮ್ಸ್ಗೆ ಗ್ರೂಪ್ ಸಿ ರಿಲೇಟೆಡ್, ಈ ಹೊಸ ಸರಣಿಯಲ್ಲಿ ನಿಮ್ಗೆ ಕನ್ನಡ ಸಿಗುತ್ತೆ, ಇಂಗ್ಲಿಷ್ ಸಿಗುತ್ತೆ, ಹಾಗೆ ಕಂಪ್ಯೂಟರ್ ಸಿಗುತ್ತೆ. ಎಲ್ಲ ನಾವು ಮಾಡಿರತಕ್ಕಂಥದ್ದು ಈ ಪೇಪರ್ ಟೂ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಪೇಪರ್ ಒನ್ಗೆ ಸಪರೇಟ್ ಪ್ಲೇಲಿಸ್ಟ್ ಇದೆ. ಓಕೆ, ಸೊ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ. ನಾವು ಈಗ ಮಾಡ್ತಿರತಕ್ಕಂಥ ಸರಣಿ ಆಗಿರ್ಬೋದು, ಪ್ರೀವಿಯಸ್ ಮಾಡಿರತಕ್ಕಂಥ ಸರಣಿ ಆಗಿರ್ಬೋದು, ಲಿಂಕ್ಸ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡಿರ್ತೇನೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅದರ ಲಿಂಕ್ ಕೂಡ ಇದೆ, ಇವಳದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಸಂಬಂಧ ಸಿಗುತ್ತೆ, ಜಾಯ್ನ್ ಆಗಿ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೇನೆ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿವೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಕೋಬಹುದು, ನೀವು ಆನ್ಸರ್ ಮಾಡಿ ಟ್ರೈ ಮಾಡ್ತಾ ಬನ್ನಿ. ಅಂಡ್ ಇಲ್ಲಿ ಹೋಮ್ವರ್ಕ್ ಕೊಡ್ತೀನಿ, ವೆರಿ ಇಂಪಾರ್ಟೆಂಟು, ಕೊನೆ ತನಕ ವಿಡಿಯೋ ನೋಡಿ. ಅಂಡ್ ಡಿಫಿಕಲ್ಟಿ ಕ್ವಶನ್ ಹೋಮ್ವರ್ಕ್, ಡಿಫಿಕಲ್ಟಿ ಅಂತಲ್ಲ, ಸ್ವಲ್ಪ ಕೆಲಸ ಮಾಡ್ಬೇಕು ನೀವು. ಓಕೆ, ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘ ಸೇವೆ ಸಲ್ಲಿಸಿದ ಹಾಗೂ ಕೊಡುಗೆ ನೀಡಿರುವ ಸಾಹಿತಿಗಳನ್ನು ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪ್ರಶಸ್ತಿ ಯಾವುದು? ಕುಮಾರವ್ಯಾಸ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸಂತ ಶಿನಾಳ ಪ್ರಶಸ್ತಿ, ಬಸವ ಪುರಸ್ಕಾರ ಪ್ರಶಸ್ತಿ. ಇಲ್ಲಿ ಏನ್ ಕೇಳಿರೋದು, ದೀರ್ಘ ಸೇವೆ ಸಲ್ಲಿಸಿದ ಅಂತ. ಯಾರು ಕೊಡ್ತಾ ಇರೋದು? ಕರ್ನಾಟಕ ಸರ್ಕಾರ. ಸೊ ಯಾವುದು ಕರೆಕ್ಟ್ ಆನ್ಸರ್ ಹೇಳ್ತೀರಾ? ಎಸ್, ಯಾವ್ದು ಕರೆಕ್ಟ್ ಆನ್ಸರ್? ಪಂಪ ಪ್ರಶಸ್ತಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಕುಮಾರವ್ಯಾಸಕ್ಕೆ ಯಾವ್ದು ಕೊಡ್ತಾರೆ, ಸಂತೋಷ್ ಚುನಾಳೆ ಯಾವ್ದು ಕೊಡ್ತಾರೆ, ಬಸವ ಪುರಸ್ಕಾರ ಯಾವ್ದು ಕೊಡ್ತಾರೆ? ನೋಡಿ, ಇದೆರಡಂತೂ ಅಲ್ಲ ಅಂತ ನೀವು ಆಪ್ಷನ್ ಎಲಿಮಿನೇಟ್ ಮಾಡ್ಬಿಡ್ಬೋದಾಗಿತ್ತು. ನೀವು ಸಂತ ಶಿಶುನಾಳ ಕೊಡ್ತಕ್ಕಂಥದ್ದು ಯಾವುದು? ನಿಮಗೆ ಸಂತ ಶಿಶುನಾಳ ಕೊಡ್ತಕ್ಕಂಥದ್ದು ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಪಟ್ಟಂತೆ. ಕನ್ನಡ ಸಾಹಿತ್ಯದ ಹೆಮ್ಮೆ ಕವಿ ನಮ್ಮ ಶಿಶುನಾಳ ಶರೀಫರ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಕಲಾವಿದರ ಕೊಡುಗೆ ಪರಿಗಣಿಸಿ ಕೊಡ್ತಕ್ಕಂಥದ್ದು. ಇಲ್ಲಿ ಏನ್ ಕೊಡ್ತಾರೆ, ಏನು ಅಮೌಂಟ್ ಅವೆಲ್ಲ ಬೇಕಾಗಿಲ್ಲ, ಏನು ಕೊಡ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಅಷ್ಟೇ. ಮತ್ತೆ ಇನ್ನೊಂದು ನಮಗೆ ಬೇಕಾಗಿರೋದು ಕುಮಾರವ್ಯಾಸ, ಗಮಕ ವಚನ ಆಟ ಓದುವಿಕೆ ಕತೆ ಹೇಳುವ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಸಲ್ಲಿಸಿದವರೇ ಕುಮಾರವ್ಯಾಸ ಪ್ರಶಸ್ತಿ ಕೊಡ್ತಾರೆ. ಬಸವ ಪುರಸ್ಕಾರ ಸಾಮಾಜಿಕ ಬದಲಾವಣೆ, ಬಸವನ್ನ ಮಾಡಿದೇನು ಸಾಮಾಜಿಕ ಬದಲಾವಣೆ, ಸಮಾಜ ಸುಧಾರಣೆ, ಓಕೆ, ಧಾರ್ಮಿಕ ಸಾಮರಸ್ಯ, ಇಂಥ ಕೆಲಸ ಮಾಡಿರೋ ವ್ಯಕ್ತಿಗಳಿಗೆ ಬಸವ ಪುರಸ್ಕಾರ ಏನು ಬಸವ ಪ್ರಶಸ್ತಿ ಕೊಡ್ತಕ್ಕಂಥದ್ದು. ಓಕೆ, ಸೊ ಗೊತ್ತಿರಲಿ ಇದೆಲ್ಲ. ಸೊ ಈ ಕ್ವಶನ್ ಗೆ ರೈಟ್ ಆನ್ಸರ್ ಪಂಪ ಪ್ರಶಸ್ತಿ, ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ಅಲ್ಟಿಮೇಟ್ ಕ್ವಶನ್, ಇಲ್ಲಿ ಒಂದಿಸಿ ಬರೆಯರಿ ಅಲ್ಲ, ಅವನೇ ಮ್ಯಾಚ್ ಮಾಡಿದ್ದಾನೆ, ಕ್ವಶನ್ ಕರೆಕ್ಟ್ ಆಗಿ ಓದಿ. ಗಿರೀಶ್ ಕಾರ್ನಾಡ್, ಪಿ ಲಂಕೇಶ್, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲರು ಕನ್ನಡ ನಾಟಕ ಪ್ರಶಂಸಿದ ದೊಡ್ಡ ಹೆಸರುಗಳು, ಅವರ ಕೃತಿಗಳು ಇಲ್ಲಿವೆ. ಹೊಂದಿಸಿ ಬರೆಯಿರಿ ಅಂದ್ರೆ ಅವರು ಹೊಂದಿಸಿ ಬರೆಯಿರಿ ಮಾಡಿದ್ದಾನೆ, ಈ ನಾಲ್ಕಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳಬೇಕು. ಸೂಪರ್ ಆಗಿರ್ತಕ್ಕಂಥ ಕ್ವಶನ್. ನಾವ್ ಹೆಂಗೆ ಇದ್ರಲ್ಲಿ ನೋಡ್ತೀವಿ ಜನರಲ್ ಇಂಗ್ಲಿಷ್ ಅಲ್ಲಿ ಸ್ನೇಹಿತರೆ, ಹಾಗೆ ಇದು ಕೂಡ ಎಲ್ಲಾನು ಸೇಮ್ ಇರಬೇಕು. ಇಲ್ಲಿ ನೋಡಿ, ಗಿರೀಶ್ ಕಾರ್ನಾಡ್ ಕೊಡೆಗಳು ಅಂದ ಇವೆಲ್ಲ ನಾಟಕಗಳು, ಇಲ್ಲೇ ಕೊಟ್ಬಿಡೋಣ, ಇವೆಲ್ಲ ನಾಟಕಗಳು. ಇದು ಕೂಡ ನಿಮ್ಗೆ ನೆನಪಿರ್ಲಿ, ಒಂದ್ಸಲ ಡೈರೆಕ್ಟ್ ಕ್ವಶನ್ಸ್ ಕೇಳ್ತೇನೆ. ನಾಗಮಂಡಲ, ಇದು ನಾಟಕನ, ಕಾದಂಬರಿನ, ಓಕೆ, ಕವನ ಸಂಕಲನ, ಹಿಂಗೆಲ್ಲ ಕೇಳುವಂತಿರುತ್ತೆ. ಪಿ ಲಂಕೇಶ್, ಜೋಕುಮಾರ ಸ್ವಾಮಿ, ಚಂದ್ರಶೇಖರ ಕಂಬಾರ, ನಾಗಮಂಡಲ. ಇಲ್ಲಿ ಚಂದ್ರಶೇಖರ ಪಾಟೀಲ, ನನ್ನ ತಂಗಿಗೊಂದು ಗಂಡು ಕೊಡಿ. ಇಲ್ಲಿ ಗಿರೀಶ್ ಕಾರ್ನಾಡ್ ನಾಗಮಂಡಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಿರೀಶ್ ಕಾರ್ನಾಡ್ ಜೋಸೆಫ್ ಕುಮಾರ ಸ್ವಾಮಿ, ಇಲ್ಲಿ ಗಿರೀಶ್ ಕಾರ್ನಾಡ್ ನನ್ನ ತಂಗಿಗೊಂದು ಗಂಡು ಕೊಡಿ. ಇಲ್ಲಿ ಒಂದು ಗೊತ್ತಿದ್ರೆ ಆನ್ಸರ್ ಮಾಡ್ಬಿಡ್ಬೋದು. ಇದನ್ನ ನಿಮ್ಗೆ ತುಂಬಾ ಫೇಮಸ್ ಆಗಿರೋದು ಯಾವ್ದಾದ್ರು ಒಂದು ಕೊಟ್ಟೇ ಇರ್ತಾನೆ ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್, ಜೋಕುಮಾರ ಸ್ವಾಮಿ ಬರ್ದಿದ್ಯಾರು, ಅಥವಾ ನಾಗಮಂಡಲ ಬರ್ದಿದ್ಯಾರು, ಅಟ್ಲೀಸ್ಟ್ ಇದೆರಡು ಫೇಮಸ್, ಇದೆರಡಲ್ಲಿ ನಿಮ್ಗೆ ಒಂದಾರು ಗೊತ್ತಿರಬೇಕು. ಜೋಕುಮಾರ ಸ್ವಾಮಿ ಬರೋದು ಚಂದ್ರಶೇಖರ ಕಂಬಾರರು. ಸೊ ಜೋಕುಮಾರ ಸ್ವಾಮಿ ಚಂದ್ರಶೇಖರ ಕಂಬಾರ ಅಲ್ಲಿದೆ, ಇದಂತೂ ಅಲ್ವೇ ಅಲ್ಲ, ಕಾನ್ಕೇಸ್ ಆಯ್ತು. ನಾಗಮಂಡಲ ಬಂದಿದ್ದು ಗಿರೀಶ್ ಕಾರ್ನಾಡು. ಸೊ ಇಲ್ಲಿ ಕೊಡೆಗಳಂದ್ರೆ ಇದಲ್ಲ, ಇಲ್ಲೋ ನಾಗಮಂಡಲ, ಗಿರೀಶ್ ಕಾರ್ನಾಡ್ ಇದೆ, ಚಂದ್ರಶೇಖರ ಕಂಬಾರ, ಜೋಕುಮಾರ ಸ್ವಾಮಿ. ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೆಂಗ್ ಕೊಟ್ಟಿದ್ದಾನೆ, ಇದು ಅಲ್ಲ, ಸೊ ಇದು ಅಲ್ಲ. ನೋಡಿದ್ರ, ಒಂದು ಗೊತ್ತಿದ್ರು ಆನ್ಸರ್ ಮಾಡಬಹುದಾಗಿತ್ತು. ಇಂಥ ಫೇಮಸ್ ಅಟ್ಲೀಸ್ಟ್ ಒಂದಷ್ಟು ಕೃತಿಗಳು ನಾವು ಮಾಡಿದೀವಿ, 100 ಸೀರೀಸ್, 150 ಸೀರೀಸ್, ಈ ತರ ಎಲ್ಲ ನಾವು ಸಾಹಿತ್ಯಕ್ಕೆ ಅಂತಾನೆ ಮ್ಯಾರಥಾನ್ ವಿಡಿಯೋ ಮಾಡಿದ್ವಿ. ಒಂದ್ಸಲ ಅದನ್ನಾದ್ರೂ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನಮ್ಮ ಟೆಲಿಗ್ರಾಮ್ ಚೆನ್ನಾಗಿ ಶೇರ್ ಮಾಡ್ತಾ ಇರ್ತೀವಿ ಲಿಂಕ್ಸ್. ಫೈನ್, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಬೆರಳಿಗೆ ಕೊರಳ್, ನಾಟಕದ ಕರ್ತೃ, ಇದು ಈಸಿ ಇದೆ, ಇದು ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀರಾ. ಬೆರಳಿಗೆ ಕೊರಳ್, ಕುವೆಂಪು ಅಲ್ವಾ? ಎಸ್. ಸೊ ನೆಕ್ಸ್ಟ್, ತಾಳಿ ಕಟ್ಟೊಕ್ಕೊಲ್ನಿ ಲೀನೆ, ನಾಟಕದ ಕರ್ತೃ, ಇದು ನಾಟಕ, ಅದು ಗೊತ್ತಿರಬೇಕು. ನೀವು ಪ್ರಶ್ನೆ ಸಾಲ್ವ್ ಮಾಡ್ಬೇಕಾದ್ರೆ ಕ್ವಶನ್ಸ್ ನ ಅರ್ಥ ಮಾಡ್ಕೋಬೇಕು.
ಸೊ ಇದು ನಾಟಕ. ನಾಳೆ ದಿನ ಇಂಥ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ಬಿಡ್ಬೋದು. ತಾಳಿ ಕೊಟ್ಟೋಲಿನೇ ಇದು ಏನು, ನಾಟಕನ ಕಾದಂಬರಿನ, ಇವೆಲ್ಲ ಕೇಳ್ತಾನೆ, ಹಿಂಗೆಲ್ಲ ಕೇಳ್ತಾನೆ ಅವನು, ಕೆ ಪಿ ಎಸ್ ಸಿ ಅವನು. ಇದು ಈಸಿ ಕ್ವಶನ್. ಟಿ ಪಿ ಕೈಲಾಸಂ, ಕುವೆಂಪು ಟಿ ಪಿ ಕೈಲಾಸಂ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ. ಅವರೆಲ್ಲ ಫೇಮಸ್ ಕವಿಗಳು, ನಿಮ್ಗೆ ಗೊತ್ತಿರುತ್ತೆ. ದಾರಾ ಬೇಂದ್ರೆ ಅಟ್ ಲೀಸ್ಟ್ ನಿಮ್ಗೆ ನಾ ಏಳು ನಮ್ಮ ಜ್ಞಾನಪ್ರತಿಷ್ಠೆ ಪುರಸ್ಕೃತರು ಯಾರು ಇದ್ದಾರೆ ಎಲ್ಲರೂ, ಸೊ ಎಲ್ಲಾನು ತಿಳ್ಕೊಬೇಕಾಗತ್ತೆ ಅವ್ರ ಬಗ್ಗೆ. ಓಕೆ, ಪ್ರಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಯಾವುದು? ನೋಡಿ, ಇವೆಲ್ಲ ಜನಪದ ಸಾಹಿತ್ಯನೇ, ಇವೆಲ್ಲ ಜನಪದ ಸಾಹಿತ್ಯನೇ. ಆದ್ರೆ ಇಲ್ಲಿ ಪ್ರಥಮವಾಗಿ ಪ್ರಕಟ, ಈಗ ನೋಡಿ, ಗಂಡು ಹೆಣ್ಣಿನ ನಡುವೆ ನಡೀತಕ್ಕಂಥದ್ದು, ಸರಸ ವಿರಸ ಆಗಿರ್ಬೋದು, ನನ್ನ ನಲ್ಲ ಅಂತಕ್ಕಂಥದ್ದಾಗಿರ್ಬೋದು, ಜೀವನ ಜೋಕಾಲಿ, ಮಗುನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಬೇರೆ ರೀತಿ ಅದನ್ನ ಹೇಳ್ತಕ್ಕಂಥದ್ದು, ಗರತಿ ಹಾಡು, ಇವೆಲ್ಲ ಜನಪದ. ಆದ್ರೆ ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಯಾವುದು? ಪ್ರಥಮವಾಗಿ ಅನ್ನೋವಂಥ ವರ್ಡ್ ಇಲ್ಲಿ ತಿಳ್ಕೋಬೇಕು. ಗರತಿಯ ಹಾಡು ಇಸ್ ದ ರೈಟ್ ಆನ್ಸರ್. ಓಕೆ, ಗರತಿಯ ಹಾಡು. ನೆಕ್ಸ್ಟ್, ಗುಂಪಿನಲ್ಲಿರುವ ಕನ್ನಡ ಪದ ಯಾವುದು? ಕನ್ನಡ ಪದನ ನೀವು ಕಂಡುಹಿಡಿಬೇಕು. ಹೇಳಿ ನೋಡ, ಆಕಾಶ ಸ್ನಾನ ಮುಖಸಿ, ಯಾವ ಕನ್ನಡ? ಆಕಾಶ ಅಂತೂ ಅಲ್ಲ, ನೋಡ್ ತಕ್ಷಣ ಹೇಳ್ಬೋದು. ಸ್ನಾನ ಕೂಡ ಅಲ್ಲ, ನೋಡಿದ ತಕ್ಷಣ ಹೇಳ್ಬೋದು. ನಿಮ್ಗೆ ಹೇಳಿದ್ರೆ ಸಂಸ್ಕೃತ ಪದ ಹೆಂಗೆ ನಾವು ಗ್ರಾಮ ಪ್ರೀವಿಯಸ್ ಮಾಡ್ಬೇಕಾದ್ರೆ ಮತ್ತೆ ವ್ಯಾಕರಣ ಸೀರೀಸ್ ಅಲ್ಲಿ ಹೇಳಿದೀವಿ, ಅದು ನಮ್ಮ ತಲತಲಾಂತ ಬಂದಿರತಕ್ಕಂಥ ಹೆಸರುಗಳು. ನಾವೇನು ಈಗ ಪೂಜೆ ಪುನಸ್ಕಾರಗಳಲ್ಲಿ ಮಾಡ್ತಕ್ಕಂಥದ್ದು, ಸೊ ಹಂಗೆ ಅಂಥದ್ದು ಡೈರೆಕ್ಟ್ ಆಗಿ ನಾವು ಕನ್ನಡಕ್ಕೆ ತಗೊಂಡಿರ್ತೀವಿ ಅಲ್ವಾ. ಸಿಹಿ ಇಸ್ ದ ಕನ್ನಡ ಪದ. ಹಾಗಾದ್ರೆ ಈ ಮೂರು ಯಾವುದು? ಈ ಮೂರು ಯಾವುದು ಸರ್? ಸಂಸ್ಕೃತ ಪದ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಚೋಟು ದೂರ ಸರಿ ಅಂದ್ರೆ ಡ್ಯಾಶ್ ದೂರ ಸರಿ ಬೇಕು, ಖಾಲಿ ಬಿಟ್ಟ ಜಾಗದಲ್ಲಿ ಉಚಿತವಾದ ಪದವನ್ನು ಸೇರಿಸಿ ಗಾದೆಯನ್ನು ಪೂರ್ಣಗೊಳಿಸಿ. ಅಲ್ಟಿಮೇಟ್ ಕ್ವಶನ್, ಗಾದೆ ಪೂರ್ಣಗೊಳಿಸಬೇಕು. ಚೋಟು ದೂರ ಸರಿ ಅಂದ್ರೆ ಡ್ಯಾಶ್ ದೂರ ಸರಿ ಬೇಕು. ಮೈಲಿ ದೂರ, ಮೂರು ದೂರ, ಮಾರು ದೂರ, ನೂರು ದೂರ, ಈಸಿ ಇದೆ ಅದು ಕೂಡ. ತುಂಬಾ ಜನ ಈ ಕ್ವಶನ್ಗೆ ಮೈಲಿ ಹಾಕಿದ್ದವರು ಇದ್ದಾರೆ. ರಾಂಗ್, ಮಾರು ದೂರ ಗಾದೆ. ಚೋಟು ದೂರ ಸರಿ ಅಂದ್ರೆ ಒಂದು ಮಾರು ದೂರ ಸರಿ ಬೇಕು. ಓಕೆ, ಮಾರು ಬರುತ್ತೆ ಇಲ್ಲಿ. ನೆಕ್ಸ್ಟ್ ಹೋಗೋಣ, ಬನ್ನಿ. ಸಂಪೂರ್ಣವಾಗಿ ಸಮಾನಾರ್ಥಕ ಪದಗಳಿರುವ ಗುಂಪು ಯಾವುದು ಹೇಳಿ? ಎಸ್ ಸ್ನೇಹಿತರೆ, ಕಮೆಂಟ್ ಮಾಡಿ ಫಟಾಫಟ್ ಅಂತ. ಸಂಪೂರ್ಣ ಅಂದ್ರೆ ಎಲ್ಲ ನಾಲ್ಕುನು ಸಮಾನಾರ್ಥ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾಲ್ಕು ನೋಡಿ, ಕುಸುಮ, ಪುಷ್ಪ, ಸುಷ್ಮಾ, ನೋಡಿ, ರಶ್ಮಿ. ಯಾವ್ದಾದ್ರು ಒಂದು ನಿಮಗೆ ಸಿಕ್ಕಾಕೊಂಡು ಸಾಕು. ರಶ್ಮಿ, ರಶ್ಮಿ ಅಂದ್ರೆ ಏನು? ರಶ್ಮಿ ಅಂದ್ರೆ ಕಿರಣ ಅಂತ ಕರಿತೀವಿ, ಸೂರ್ಯ. ಈ ಪುಷ್ಪ, ಕುಸುಮ ಇದು ಡಿಫ್ರೆಂಟ್. ಸೊ ಇದಂತೂ ಅಲ್ವೇರ, ನಾಲ್ಕು ಒಂದೇ ಸಮಾನಾರ್ಥಕ ಪದ ಅಲ್ಲ. ಆದಿತ್ಯ, ಭಾಸ್ಕರ, ತಸ್ಕರ, ದಿನೇಶ. ದಿನೇಶ ಅಂದ್ರೂ ಕೂಡ ಸನ್ ಆಫ್ ಗಾಡ್ ಅನ್ನೋ ರೀತಿ ಬರುತ್ತೆ. ಓಕೆ, ಇದು ಕೂಡ ಸೂರ್ಯ. ಅದೇ ತಸ್ಕರ ಅಲ್ಲ, ತಸ್ಕರ ಅಂದ್ರೆ ಒಂದ್ ರೀತಿ ಕಳ್ಳೆತನ ಅನ್ನೋ ರೀತಿ ಏನೋ ಬರುತ್ತೆ. ಓಕೆ, ಅನ್ನೋ ಒಂದು ಇದು ಕೊಡ್ತಕ್ಕಂಥದ್ದು. ಸೊ ಇದಂತೂ ಅಲ್ಲ. ವಾರಿ, ನಾರಿ, ನೀರು, ತೋಯ. ಇಲ್ಲಿ ಅಗೇನ್ ನಾರಿ ಬಂತಿದೆ. ಇವೆಲ್ಲ ನಿಮ್ಗೆ ನೀರು ಅಂತ ಬಂದ್ರು, ನಾರಿ ಹೆಣ್ಣು ಅಲ್ವಾ. ಇಲ್ಲಿ ಪಾವಕ, ಅನಲ, ಬೆಂಕಿ, ಅಗ್ನಿ. ಸೊ ಯಾವ್ದು ಸರಿ? ಈ ಮೂನ ಇದು ಸರಿ. ಎಲ್ಲ ಕೂಡ ಪಾವಕ, ಅನಲ ಅಂತಂದು ಕೂಡ ಬೆಂಕಿ, ಅಗ್ನಿ ಅನ್ನೋ ರೀತಿ. ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಬನ್ನಿ, ಗುಂಪಿಗೆ ಸೇರದ ಪದ. ಆದ್ರೆ ಇಲ್ಲಿ ಸಮಾಸ ಪದ ಅವನೇ ಕೊಟ್ಬಿಟ್ಟಿದ್ದಾನೆ. ಕೆಳಕಂಡ ಪದಗಳಲ್ಲಿ ಗುಂಪಿಗೆ ಸೇರದ ಸಮಾಸ ಪದ ಯಾವುದು? ಇದೊಂದು ಅಲ್ಟಿಮೇಟ್ ಕ್ವಶನ್. ಇದು ಅಲ್ಟಿಮೇಟ್ ಕ್ವಶನ್. ಕಡೆಗೋಲು ಬಿಡಿಸ್ಬೇಕು, ಬಿಡಿಸಿ ಸಮಾಸ. ಸಿಡಿಮದ್ದು, ತೂಗುದೀಪ ಬಿಡಿಸಿ ಹೇಳಿ. ನಾನು ಹೇಳಲ್ಲ, ನೀವೇ ಹೇಳಿ, ಕಮೆಂಟ್ ಮಾಡಿ. ಕಡೆಗೋಲು, ಸಿಡಿಮದ್ದು, ತೂಗುದೀಪ, ನೆಲಗಡಲೆ. ಹೇಳ್ತೀರಾ? ಎಸ್, ನಾ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಮಾಸ ಅಂತಕ್ಕಂಥದ್ದು ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸಮಾಸ ಯಾವಾಗ ಆಗಕ್ಕೆ ಸಾಧ್ಯ? ಕನ್ನಡ ಮತ್ತು ಕನ್ನಡ ಪದ ಇರಬೇಕು, ಪ್ಲಸ್ ಕನ್ನಡ ಇರಬೇಕು, ಅಥವಾ ಸಂಸ್ಕೃತ, ಸಂಸ್ಕೃತ ಇರಬೇಕು, ಅವಾಗ ಸಮಾಸ ಆಯ್ತು. ಕನ್ನಡ ಸಂಸ್ಕೃತ ಆಗಬಾರ್ದು, ಅದು ಸಮಾಸ ಆಗಲ್ಲ. ಬಟ್ ಹಳೆ ಕಾಲದ ಕವಿಗಳು ಮಾಡ್ತಾ ಇದ್ರು ಅನ್ನೋದು ಕೂಡ ಹೇಳ್ತಾರೆ. ಬಟ್ ಈಗಿನ ಒಂದು ಇದರಲ್ಲಿ, ವ್ಯಾಕರಣದಲ್ಲಿ ಈ ಎರಡು ಪದಗಳು ಸೇಮ್ ಇದ್ರೆ ಮಾತ್ರ ಸಮಾಸ ಅಂತ ಕರೀತಾರೆ. ಇಲ್ಲಿ ಗುಂಪಿಗೆ ಸೇರದ ಸಮಾಸ ಪದ ಯಾವುದು ಅಂದ್ರೆ ನೆಲಗಡಲೆ. ಏನ್ ಬರೀತೀರಾ? ನೆಲದ ಪ್ಲಸ್ ಕಡಲೆ. ಇಲ್ಲಿ ಕಡಲೆ ಅಂತಕ್ಕಂಥದ್ದು ಇಲ್ಲ, ಇದು ಸಂಸ್ಕೃತ ಪದ, ಇದು ನಿಮಗೆ ಕನ್ನಡ ಪದ. ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಬರೋಣ. ನವಿಲು ಜಾಗರ ಆಡಿದ್ದನ್ನು ನೋಡಿ ಕೆಂಬೂತ ಪುಕ್ಕ ತರ್ಕೋತು, ಈ ಗಾದೆಯ ಸೂಚಿತಾರ್ಥ. ಗಾದೆ ಈ ಗಾದೆ ಕೊಟ್ಟಿದ್ದಾನೆ, ಈ ಗಾದೆ ಏನ್ ಅರ್ಥ ಕೊಡ್ತಾ ಇದೆ ಅಂತ ಹೇಳಬೇಕು. ಸಿಂಪಲ್ ಆಗಿದೆ. ನವಿಲು ಜಾಗರ ಆಡಿದ್ದನ್ನು ನೋಡಿ ಕೆಂಬೂತ ಪುಕ್ಕ, ಅಂದ್ರೆ ನವಿಲು ಡ್ಯಾನ್ಸು, ಅದು ತನ್ನ ಒಂದು
ಇದನ್ನ ಬಿಚ್ಕೊಂಡು, ರೆಕ್ಕೆಗಳನ್ನ ಬಿಚ್ಕೊಂಡು, ನವಿಲು ಗರಿಗಳನ್ನ ಬಿಚ್ಕೊಂಡು ಅದು ಕುಡಿತಾ ಇರೋದ್ ನೋಡಿ ಕೆಂಬುತ್ತ ಪುಕ್ಕ ತರ್ಕೋತು. ಯಾಕೆ ತರ್ಕೋತು? ನನಗೆ ಆ ತರ ಇಲ್ವಲ್ಲ ನಂಗೆ ಮಾಡಕ್ಕೆ ಅನ್ನೋ ರೀತಿ. ಅಂದ್ರೆ ಅಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾ ಇದೆ. ಓಕೆ, ಹೊಟ್ಟೆ ಕಿಚ್ಚು ಪಡ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್, ಪಸಂದು, ಈ ಭಾಷೆಯ ಪದ. ಈ ಭಾಷೆಯ ಪದ ಯಾವುದು ಅಂದ್ರೆ ಯಾವ ಭಾಷೆಯಿಂದ ಬಂದಿದೆ? ಹಿಂದಿ, ಇಂಗ್ಲಿಷ್, ಬಂಗಾಳಿ, ಸಂಸ್ಕೃತ. ಸಂಸ್ಕೃತ ಅಂತೂ ಅಲ್ಲ, ಇಂಗ್ಲಿಷ್ ಅಂತೂ ಅಲ್ಲ, ನಿಮ್ಗೆ ಗೊತ್ತಿದೆ. ಬಂಗಾಳಿ, ಹಿಂದಿ, ಎರಡಲ್ಲಿ ಒಂದಾಗಿರ್ಬೇಕು. ಯಾವುದು? ಎಸ್ ಎಸ್, ಹಿಂದಿಯಿಂದ ಬಂದಿರತಕ್ಕಂಥ ಪದ ಪಸಂದು. ಓಕೆ, ವೆರಿ ಗುಡ್. ನೆಕ್ಸ್ಟ್ ಹೋಗೋಣ, ಬಂದ್ಸ. ಚೆನ್ನಾಗಿ ಎಂಬುದು ಸಿಂಪಲ್ ಕ್ವಶನ್. ನೋಡಿ, ಎಲ್ಲ ಡಿಫಿಕಲ್ಟಿ ಕೇಳಬೇಕು ಅಂತ ಏನಿಲ್ಲ. ಗ್ರೂಪ್ಸ್ಗಳಲ್ಲಿ ಡಿಫಿಕಲ್ಟಿನೂ ತಗೋ ಇರುತ್ತೆ, ಸಿಂಪಲ್ ಇರುತ್ತೆ, ಮಾಡ್ರೇಟ್ ಇರುತ್ತೆ, ಎಲ್ಲಾನು ಕೂಡ ನೀವು ತಿಳ್ಕೊಂಡಿರ್ಬೇಕು. ಚೆನ್ನಾಗಿ, ಇದು ಸಿಂಪಲ್ ಕ್ವಶನ್. ಕ್ರಿಯಾಪದನ, ಅವ್ಯಯನ, ರೂಢನಾಮನ, ನಾಮ ಭಕ್ತಿನ? ನಾಮ ವಿಭಕ್ತಿ ಅಲ್ಲ, ಅವ್ಯಯ. ನಾ ಹೇಳಿದ್ರೆ ಚೆನ್ನಾಗಿ, ಮೆಲ್ಲಗೆ, ಇವೆಲ್ಲ ಲಿಸ್ಟೇ ಕೊಟ್ಬಿಡಿ ಅವ್ಯಯಗಳಲ್ಲಿ, ಅಲ್ವಾ? ಯಾವ್ದಾರ ಕ್ರಿಯೆ ನಡಿದೆ ಅಂತ ಹೇಳ್ತಕ್ಕಂಥದ್ದು. ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಚೆನ್ನಾಗಿ, ಸುಮ್ಮನೆ, ತಟ್ಟನೆ, ಅಲ್ವಾ? ಸೊ ಇದು ಅವ್ಯಯ. ಗದ್ಯದಲ್ಲಿ ಸಾಮಾನಾರ್ಥ ಅವ್ಯಯ ಬರುತ್ತೆ. ಒಂದ್ಸಲ ಕೇಳ್ತಾನೆ, ಇದು ಯಾವ ಅವ್ಯಯ ಅಂತ ಕೂಡ ಕೇಳ್ತಾನೆ. ಆಪ್ಷನ್ ಅಲ್ಲಿ ನಿಮ್ಗೆ ಸಾಮಾನ್ಯಾರ್ಥ ಕಾವ್ಯ, ಭಾವಸೂಚ ಕಾವ್ಯ, ಕ್ರಿಯಾರ್ಥ ಕಾವ್ಯ, ಸಂಬಂಧಾರ್ಥದ ಅವಧಾರಣಾರ್ಥ ಕಾವ್ಯ, ಹಿಂಗೆಲ್ಲ ಕೊಡ್ತೇನೆ ಸ್ನೇಹ. ಫೈನ್. ಸೊ ರೈಟ್ ಆನ್ಸರ್ ಅವ್ಯಯ. ಯಾವುದು? ಸಾಮಾನ್ಯಾರ್ಥ ಕಾವ್ಯ. ಅವ್ಯಯ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ಕೊಡೋ ಸಿಟಿ ಇಲ್ಲ. ಇದು ಸಿಂಪಲ್ ಇದೆ ಅಂದ್ರೆ ಯಾವುದೇ ವಿಭಕ್ತಿ, ಲಿಂಗ, ವಚನ ಯಾವುದು ಸೇರಲ್ಲ ಅದಕ್ಕೆ. ರೂಪ ಭೇದ ಇಲ್ಲದೆ ಇರ್ತಕ್ಕಂಥ ಪದಗಳು. ಓಕೆ, ಸೊ ನೆಕ್ಸ್ಟ್ ಬರ್ತದೆ. ಎನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುಧೆಯು, ಇದು ಯಾವ ಕವಿ ಸಾಲುಗಳು? ಎಸ್, ಹೇಳಿ. ಎನಿತು ಇನಿದು ಕನ್ನಡ ನುಡಿಯು, ಚೆನ್ನಾಗಿದೆ ಇದು, ಓದಿರ್ತೀನಿ ನಮ್ಮ ಸ್ಕೂಲ್ಗಳಲ್ಲೂ ಕೇಳಿರ್ತೀನಿ ಅನ್ಕೋತೆ. ಕುವೆಂಪು ಅಂತೂ ಅಲ್ಲ, ಶಾಂತ ಕವಿನಾ ಅಥವಾ ದಾರಾ ಬೇಂದ್ರೆ ಅಂತೂ ಅಲ್ಲ. ಯಾರು ಶಾಂತ ಕವಿನಾ? ಆನಂದಕಂದ. ಯಾರು ಆನಂದಕಂದ ಅಂದ್ರೆ ಹೇಳ್ಬೇಕು ಫಟಾಫಟ ಕಮೆಂಟ್. ಹೂ ಇಸ್ ದಟ್ ಆನಂದಕಂದ ಕಾವ್ಯನಾಮ? ಆನಂದಕಂದ ಅಂದ್ರೆ ಯಾರನ್ನ ಕರಿತೀವಿ? ಶಾಂತಕವಿ ಕಾವ್ಯನಾಮ ಯಾರ್ದು? ಶಾಂತಕವಿ ಸಕ್ಕರೆ ಬಾಳಾಚಾರ್ಯ. ಆನಂದಕಂದ ಅಂದ್ರೆ ಯಾರು? ಬೆಟಗೇರಿ ಕೃಷ್ಣ ಶರ್ಮ. ಬೆಟಗೇರಿ ಕೃಷ್ಣ ಶರ್ಮ ಬರೆದಿರ್ತಕ್ಕಂತ ಒಂದು ಸಾಲುಗಳು ಅದು. ಆನಂದಕ ಇದು ಕಂದ ಅಂದ್ರೆ ಬೆಟಗೇರಿ ಕೃಷ್ಣ ಶರ್ಮ. ಇನ್ನು ಸಕ್ಕರೆ ಬಾಳಾಚಾರ್ಯ, ಶಾಂತಕವಿ ಅವ್ರನ್ನ ಕರ್ನಾಟಕದ ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಅಂತಾನು ಕೂಡ ಕರೆದಿ. ಯಾರನ್ನ ಸರ್? ಸಕ್ಕರಿ ಬಾಳಾಚಾರ್ಯ, ಶಾಂತ ಕವಿಗಳ. ನೋಡಿ, ಇವೆಲ್ಲ ಇದೆಯಲ್ಲ, ಈ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಟ್ಕೊಳ್ಳಿ, ಇದೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ನೋಡಿ ಈ ಕ್ವಶನ್ ಅಲ್ಲಿ ಎಷ್ಟು ತಿಳ್ಕೊಂಡ್ವಿ ನಾವು. ಸೊ ಆನಂದಕಂದ ಅಂದ್ರೆ ಬೆಟಗೇರಿ. ಒಂದ್ಸಲ ಇದೇ ಕ್ವಶನ್ ಕೊಡ್ತಾನೆ, ಇದನ್ನ ನೀವೇನ್ ಮಾಡ್ತಾನೆ ಆಪ್ಷನ್ ಅಲ್ಲಿ ಆನಂದಕಂದ ತೆಗೆದ್ಬಿಟ್ಟು ಬೆಟಗೇರಿ ಕೃಷ್ಣ ಶರ್ಮ, ಬೆಟಗೇರಿ ಕೃಷ್ಣ ಶರ್ಮ ಅಂತ ಸೇರಿಸ್ತಾರೆ. ಓಕೆ, ಎಸ್. ನೆಕ್ಸ್ಟ್ ಬರೋಣ, ಬನ್ನಿ. ಒಂದು ಒಳ್ಳೆ ಹೋಮ್ವರ್ಕ್ ಕೊಡ್ತೀನಿ ನಿಮ್ಗೆ ಮುಂದೆ, ಬನ್ನಿ. ಭೂಸುತೆಯ ಯಾ ಸಮಾನಾರ್ಥಕಗಳು, ಪದಗಳು ಯಾವ್ದ್ಯಾವ್ದು? ಭೂಮಿ ಬಗ್ಗೆ ಕೇಳ್ತಾ ಇದ್ದೀನಿ. ಭೂಮಿಯ ಸುತೆ, ಭೂಮಿಯ ಬಗ್ಗೆ ಸಮಾನ. ಇದು ಈಸಿ ಇರತ್ತೆ, ನೀವೇ ಬರೀತೀರ ನೋಡಿ. ಇಲ್ಲಿ ಪ್ರೇಮ ಅಂತ ಕತ್ತಿದೆ, ಸತಿ ಅಂತಿದೆ, ಸೊ ಇದಂತೂ ಅಲ್ವೇ ಅಲ್ಲ. ಮುನಿ ಅಂತಿದೆ, ಅಲ್ವೇ ಅಲ್ಲ. ತನು, ಎಸ್ ಆಗಬಹುದು. ಇನ ಆಗಬಹುದು. ಮಹಿ, ಎಗೇನ್ ಮುನಿ ಇದೆ, ಅಲ್ವೇ ಅಲ್ಲ. ಅವನಿ ಸುತೆ, ಗಿರಿ ಅಂದ್ರೆ ಎಗೇನ್ ಬೆಟ್ಟ ಬಂತು ಇಲ್ಲಿ, ಗಿರಿ ಬೆಟ್ಟ, ಸೊ ಅಲ್ವೇ ಅಲ್ಲ. ಧರಣಿ ಭೂಮಿ ಅಂದ್ರೆ, ಅವನಿ ಅಂದ್ರೆ ಭೂಮಿ, ಪೃಥ್ವಿ ಅಂದ್ರೆ ಭೂಮಿ, ಇಳೆ ಅಂದ್ರೆ ಭೂಮಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಫೋರ್. ಓಕೆ, ಎಸ್. ನಾನಾರ್ಥಗಳು ಅಡಿಯಲ್ಲಿ ಇದು ಬರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಬನ್ನಿ. ಶೂರನಾದ ರಾಮನು ಕ್ರೂರಿಯಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು. ಇಲ್ಲಿರುವ ವಿಶೇಷಣಗಳೆಂದರೆ, ವಿಶೇಷಣಗಳು ಗೊತ್ತಿರಬೇಕು, ಕ್ರಿಯಾ ವಿಶೇಷಣನು ಗೊತ್ತಿರಬೇಕು, ವಿಶೇಷಣ ಗೊತ್ತಿರಬೇಕು. ನಾವು ಕನ್ನಡ ಇಂಗ್ಲಿಷ್ ಅಲ್ಲಿ ಓದಿದೀವಿ, ಇಂಗ್ಲಿಷ್ ಅಲ್ಲಿ ಕೂಡ ಬರುತ್ತೆ ಮಾಡಿದ್ವಿ. ವಿಶೇಷಣ ಅಂದ್ರೇನು? ಅಬ್ಜೆಕ್ಟಿವ್. ಕ್ರಿಯಾ ವಿಶೇಷಣ ಅಂದ್ರೆ ಅಡ್ವರ್ಬ್. ಓದಿದೀವಲ್ಲ, ಯಾರಿಲ್ಲಿ? ಅಬ್ಜೆಕ್ಟಿವ್ ಅಂದ್ರೆ ನಾಮಪದದನ್ನ ವರ್ಣಿಸ್ತಕ್ಕಂಥದ್ದು. ಈಗ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಬೆಸ್ಟ್ ವರ್ಸ್ಟ್ ಫ್ರೆಂಡ್, ವರ್ಸ್ಟ್, ಈ ಪದಗಳಿದೆಯಲ್ಲ ಹಂಗೆ. ಇಲ್ಲಿ ರಾಮನ ಶೂರನಿಗೆ ಹೋಲಿಸ್ತಾ ಇದ್ದಾರೆ. ಓಕೆ, ರಾವಣನನ್ನ ಕ್ರೂರಿಯಾದ ರಾಮ ಅಂತ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಅವನವನ ಗುಣಗಳನ್ನ ಶೂರ, ಕ್ರೂರಿ, ತೀಕ್ಷ್ಣವಾದ ಬಾಣ, ಬಾಣನ ಅವನು ತೀಕ್ಷ್ಣವಾದ ಬಾಣ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಮೂರು ಪದ ಏನಿದೆ, ಕ್ರೂರ, ಶೂರಿ, ತೀಕ್ಷ್ಣ, ಇದನ್ನ ನಾವು ವಿಶೇಷಣ ಅಂತ ಕರಿತೀವಿ. ಅಡ್ವರ್ಬ್ ಎಲ್ಲಿ ಬರುತ್ತೆ? ಕ್ರಿಯಾಪದಕ್ಕೆ ಬರುತ್ತೆ. ಕ್ರಿಯಾಪದನ ನಾವು ವಿಶೇಷವಾಗಿ, ಓಕೆ,
ಅದನ್ನ ತಿಳ್ಕೋಬೇಕು. ಅದಕ್ಕೆ ಹೇಳ್ತೇನೆ ಕ್ರಿಯಾ ವಿಶೇಷಣ. ಈಗ ಕೊಂದನು ಅದನ್ನ ಭರ್ಭರಿತ ಜರ್ಜರಿತವಾಗಿ ಕೊಂದನು ಅಂತಾನೆ. ಆಗ ಈ ಭರ್ಭರಿತ ಜರ್ಜರಿತ ಇವೆಲ್ಲ ಪದಗಳಿರ್ತಾವಲ್ಲ, ಕೊಂದ ಅಂತಕ್ಕಂಥದ್ದು ಒಂದು ಕ್ರಿಯಾಪದ, ಅದರ ಹಿಂದೆ ಇರತಕ್ಕಂಥದ್ದಿಲ್ಲ, ಅದು ಕ್ರಿಯಾ ವಿಶೇಷಣ ಆಗುತ್ತೆ. ಸೊ ಇದು ಗೊತ್ತಿರಬೇಕು, ಇದು ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ಎಸ್ ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವೆಶನ್? ಎಸ್. ಕೊತ್ತಂಬರಿ ಪದದ ತತ್ಸಮರೂಪ ಹೇಳಿ. ಕೊತ್ತಿಮೆಲೆ ಸೊಪ್ಪು ತರಕ್ ಹೋಗಿದ್ವಿ ಅಂತಾರಲ್ಲ ಕೊತ್ತಂಬರಿ, ಹೇಳಿ ನೋಡೋಣ. ಕತ್ತಂಬರಿ ಇಲ್ಲಿ ನೋಡಿ, ಇಲ್ಲಿ ಕುಸ್ತುಂಬರನೂ ಇದೆ, ಕುಸ್ತಂಬರನೂ ಇದೆ, ಕಸ್ತಂಬರನೂ ಇದೆ. ಯಾವ್ದು ಕರೆಕ್ಟ್? ಕುಸ್ತುಂಬರ. ಕೊತ್ತಂಬರಿ ಅಂದ್ರೆ ಕುಸ್ತುಂಬರ, ಅದರ ತತ್ಸಮರೂಪ, ಪದದ ತತ್ಸಮರೂಪ. ಬಿಲ್ವಪತ್ರ ಪದದ ತದ್ಭವ ರೂಪ ಯಾವುದು? ತತ್ಸಮ ತದ್ಭವ ಎಗೇನ್, ಬೆಲ್ಲವತ್ತ, ಬಿಲ್ಲವತ್ತ, ಬಿಲ ಹತ್ರ, ನಾನೆಲ್ಲ ಲಿಸ್ಟ್ ಗಳು ಕೊಟ್ಟಿದ್ದೀನಿ ಸ್ನೇಹಿತರೆ, ದಯವಿಟ್ಟು ಅದಕ್ಕೆ ನಾನು ಏನಕ್ಕೆ ನಾನು ಹೇಳ್ತೀನಿ, ನಿಮ್ಮ ನಮ್ಮ ಪ್ರೀವಿಯಸ್ ವಿಡಿಯೋಸ್ಗಳನ್ನ ಪ್ಲೇಲಿಸ್ಟ್ ಅಲ್ಲಿ ಫಾಲೋ ಮಾಡಿ ಅಂತ. ಸೊ ಎಲ್ಲಾ ವಿಡಿಯೋದನ್ನ ಲಿಸ್ಟ್ ತಗೊಂಬರಕ್ಕಾಗಲ್ಲ, ಸೊ ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿರ್ತೀನಿ, ಅಲ್ಲಿರುತ್ತೆ ಲಿಸ್ಟ್ ಗಳು. ಸೊ ಅಲ್ಲಿ ಕಂಪ್ಲೀಟ್ ತತ್ಸಮ ತದ್ಭವ ಲಿಸ್ಟ್, ಅಥವಾ ನಮ್ಮ ಗ್ರಾಮರ್ ವಿಡಿಯೋಗೆ ಹೋಗಿ ವ್ಯಾಕರಣದ ವಿಡಿಯೋ ಲಿಸ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಪ್ಲೇಲಿಸ್ಟ್ ಅಲ್ಲಿ ನಿಮಗೆ ಇರುತ್ತೆ. ಓಕೆ, ಸೊ ಅಲ್ಲೂ ಹೋದ್ರು ಕೂಡ ನಮಗೆ ತುಂಬಾ ಲಿಸ್ಟ್ ಗಳು ಕೊಟ್ಟಿದ್ದೀನಿ. ಸೊ ಬಿಲ್ವ ಪತ್ರ ಅಂದ್ರೆ ಬೆಲ್ಲವತ್ತ ತದ್ಭವ ರೂಪ, ಇವೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ಸರಿಯಾದ ಗೌರವ ಪದ, ರೆಸ್ಪೆಕ್ಟ್ ಪದ ಯಾವುದು? ಆಧಾರ ಅಂದ್ರೆ ಅವನ ಮೇಲೆ ನಾನು ಆಧಾರವಾಗಿರಬೇಕು, ಅಂದ್ರೆ ಡಿಪೆಂಡೆಂಟ್ ಆಗಿರಬೇಕು. ಡಿಪೆಂಡೆಂಟ್ ನ ರೆಸ್ಪೆಕ್ಟ್ ಅಂತ ನಾವು ಯೂಶಲಿ ಕರೆಯಕ್ ಹೋಗಲ್ಲ, ಯೂಶಲಿ ಅಲ್ವಾ ಕೀಳಾಗಿ ನೋಡ್ತಾರೆ ಅಂತ. ಸೊ ಇದಂತೂ ಅಲ್ಲ, ಆಧಾರ. ಆಧಾರ ಅಂದ್ರೆ ಸೂಳೆಗಾರಿಕೆ ಅನ್ನೋ ರೀತಿ ಬರುತ್ತೆ ತಲೆ ಇಡ್ಕ. ಸೊ ಇದಂತೂ ರೆಸ್ಪೆಕ್ಟ್ ಆದ ಪದ ಅಲ್ಲ, ಇದು ಕೂಡ ಆಧಾರ ಅಂತಾನೆ ಇದೆ. ಸೊ ಇದು ಕೂಡ ಅಲ್ಲ. ಆಧಾರ ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ, ಆಧಾರದಿಂದ ಬರಮಾಡಿಕೊಂಡ್ವಿ ಅಲ್ವಾ, ಆಧಾರದಿಂದ ಬರಮಾಡಿಕೊಂಡ್ವಿ, ಬರಮಾಡಿಕೊಂಡರು, ನನ್ನನ್ನು ಬರಮಾಡಿಕೊಂಡರು ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ ಬರಮಾಡಿಕೊಂಡರು ಅನ್ನೋ ರೀತಿ. ಗೌರವ ಪದ ಯಾವ್ದು ಇಲ್ಲಿ? ಆಧಾರ. ಓಕೆ, ಆಧಾರ ಫೈನ್. ಸೊ ಆಪ್ಷನ್ 3. ಎಸ್ ಸರ್, ಬನ್ನಿ ಸರ್, ಇವಾಗ ನಿಮಗೆ ಹೋಮ್ವರ್ಕ್, ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು. ಇಲ್ಲೇನಿದೆ ಗುಂಪು ಇಲ್ಲಿ ನೋಡಿ, ನಾವು ಹೆಂಗೆ ಇಂಗ್ಲಿಷ್ ಅಲ್ಲಿ ಈ ಈ ಸೀರೀಸ್ ಎಲ್ಲ ನಾವು ಸ್ಟಾರ್ಟಿಂಗ್ ಕ್ವಶನ್ ಒಂದು ಸಾಲ್ವ್ ಮಾಡಿದ್ವಲ್ಲ ಸಾಹಿತ್ಯರ, ಅದೇ ರೀತಿ ನೆಲಗಡಲೆ ಆಗಮ ಸಂಧಿ ಅಂತ ಕೊಟ್ಟಿದ್ದಾನೆ. ಕಲ್ಲು ಉಪ್ಪು ಸವಣಗೆರೆ ಸಂಧಿ, ಪದಾರ್ಥ ಆದೇಶ ಸಂಧಿ, ಬೇಡವೆಂದು ರೂಪ ಸಂಧಿ. ಇಲ್ಲಿ ಊರುಗೋಲು ಲೋಪ ಸಂಧಿ ಇದೆ, ಬಾಯಿಯಿಂದ ಸವರ್ಣದ ಸಂಧಿ ಇದೆ, ಗಿರೀಶ ಆಗಮ ಸಂಧಿ. ಅಂದ್ರೆ ನೀವು ಇಲ್ಲಿ ಬಿಡಿಸಿ ಸಂಧಿಗಳನ್ನ, ಇದು ಯಾವ ಸಂಧಿ ಕರೆಕ್ಟ್ ಇದೆ, ಮ್ಯಾಚ್ ಆಗಿದೆ, ಎಲ್ಲ ನಾಲ್ಕು ಮ್ಯಾಚ್ ಆಗಬೇಕು. ಈಗ ಆಪ್ಷನ್ 1 ಅಲ್ಲಿ ಈ ನಾಲ್ಕು ಸರಿ ಇರಬೇಕು. ಓಕೆ, ಯಾವ್ದಾದ್ರು ಒಂದು ತಪ್ಪಾದ್ರೆ ದಿಸ್ ಆಪ್ಷನ್ ಇಸ್ ರಾಂಗ್. ಹಾಗೆ ಆಪ್ಷನ್ 2 ಲಿ ನಾಲ್ಕು ಸರಿ ಇರಬೇಕು, ಯಾವ್ದಾದ್ರು ಒಂದು ತಪ್ಪಾದ್ರೆ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಹಾಗೆ ಎಲ್ಲನೂ ಚೆಕ್ ಮಾಡಬೇಕು. ಓಕೆ, ಎಲ್ಲನೂ ಚೆಕ್ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ಆಪ್ಷನ್ 1 ಕರೆಕ್ಟಾ, 2 ಕರೆಕ್ಟಾ, 3 ಕರೆಕ್ಟಾ, 4 ಕರೆಕ್ಟಾ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದು ನಿಮಗೆ ಈ ಒಂದು ವಿಡಿಯೋದ ಹೋಮ್ವರ್ಕ್. ಸೊ ಇವತ್ತೆಲ್ಲ ಎಲ್ಲ ಡಿಫ್ರೆಂಟ್ ಕ್ವಶನ್ಸು, ಅಲ್ಟಿಮೇಟ್ ಕ್ವಶನ್ಸು. ಇದು ಯಾಕೆ ನಾನು ಇದನ್ನ ಹೇಳ್ಬೋದಾಗಿದ್ದು, ಸಿಂಪಲ್ ಇದೆ ಅಂದ್ರೆ ಕ್ವಶನ್ ಡಿಫಿಕಲ್ಟಿ ಅಲ್ಲ, ಕೆಲಸ ಇದೆ ಅಷ್ಟೇ ಇಲ್ಲಿ. ಅರ್ಥಾಗ್ತಿದ್ದೀರ? ಒಂದು ಎಲ್ಲ ಸಂಧಿಗಳನ್ನ ಬಿಡಿಸ್ಕೋಬೇಕು ನೀವು, ಅದಕ್ಕೆ ನಿಮ್ಗೆ ಸ್ವಲ್ಪ ಕೆಲಸ ಮಾಡ್ಲಿ, ವರ್ಕ್ ಮಾಡ್ಲಿ ಅಂತ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಕಮೆಂಟ್ ಅಲ್ಲಿ ತಿಳಿಸಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇದೇ ತರ ಕ್ವಶನ್ಸ್ ಗಳು ಬೇಕು ನಿಮ್ಗೆ ಅಂದ್ರೆ ಕಮೆಂಟ್ ಮಾಡಿ, ಮುಂದೆ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಹೇಳಿದ್ದೀನಲ್ಲ ಪ್ಲೇಲಿಸ್ಟ್, ಪ್ರೀವಿಯಸ್ ವಿಡಿಯೋಸ್ ಗಳ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀವಿ. ಓಕೆ, ಸೊ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ.